ರಾಜ್ಯ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಆರೋಪಿಸಿದರು. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, 312 ರೂಪಾಯಿ 313 ರೂಪಾಯಿಗೆ ಬೋರ್ವೆಲ್, ಬಡವನ ಬೋರ್ವೆಲ್, ಎಸ್ಸಿಪಿ ಟಿಎಸ್ಪಿ ರೋಡ್ನಲ್ಲಿ ಭೋವಿ ಸಮಾಜ, ಬಂಜಾರ ಸಮಾಜ, ಲೆಫ್ಟ್ ಅಂಬೇಡ್ಕರ್ ನಿಗಮ ಅಲ್ಲೆಲ್ಲ ಕೂಡ 92,000 ಒಂದು ಬೋರ್ವೆಲ್, 3 ಲಕ್ಷ ಚಿಲ್ಲರೆ, ಇದು 300 ಚಿಲ್ಲರೆ, ಐ ಥಿಂಕ್ 300 ಚಿಲ್ಲರೆ ಪರ್ ಕೋಟಿ, ಅಲ್ಲಲ್ಲ ಕೋಟಿ ಅಲ್ಲ, ಒಂದು ಅಡಿಗೆ ಕೊರಿಯಕ್ಕೆ 300 ಚಿಲ್ಲರೆ ರೂಪಾಯಿ ಒಂದು ನಿಗಮದಲ್ಲಿ, ಇನ್ನೊಂದು ನಿಗಮದಲ್ಲಿ 600 ಚಿಲ್ಲರೆ, ಬರೀ 400 ಚಿಲ್ಲರೆ ಕೋಟಿ, 416 ಕೋಟಿ 17 ಕೋಟಿ ಇರೋ ಕಡೆ ಆಲ್ಮೋಸ್ಟ್ ಡಬಲ್, 40%ಗಿನ 100% ಹೋಗ್ತಿದೆ, 40%ಗಿನ 100% ಹೋಗ್ತಿದೆ. ನಾನು ಹೇಳ್ತಾ ಇದ್ದೇನೆ, ರೈತನ ಬೋರ್ವೆಲ್ ಮೇಲೆ 100% ಹೋಗಿದೆ. ಸೊ ಕಮಿಷನ್ ಕಾಂಟ್ರಾಕ್ಟರ್ ತ 40% ಹೋಗಿದೆ. ಮೊನ್ನೆ ಪ್ರಜಾವಾಣಿ ಒಂದು ಆರ್ಟಿಕಲ್ ಇತ್ತು, ನೋಡಿದ್ರೆ ಇನ್ನೊಂದು ಆರ್ಟಿಕಲ್, ಎಲ್ಲ ಇದರಲ್ಲೂ ಕೂಡ ಒಂದು ದೊಡ್ಡ ಭ್ರಷ್ಟಾಚಾರದ ಒಂದು. ಸೊ ಈ ಸರ್ಕಾರ ಯಾವ್ದಾದ್ರು ದೊಡ್ಡ ಒಂದು ಏನ್ ಹೇಳ್ತೀರಿ ಅಂತಂದ್ರೆ ಒಂದು ಅವಾರ್ಡ್ಗಳು ಫೈನಲೈಸ್ ಮಾಡ್ಬೇಕಾದ್ರೆ ಐ ತಿಂಕ್ ಕರ್ನಾಟಕ ರಾಜ್ಯದ ಮೋದಿ ಸಾಹೇಬ್ರೇ ಬಹುಶಃ ಅವಾರ್ಡ್ ಕೊಟ್ಟು ಒಳ್ಳೆದು ಅಂತ ಕಾಣ್ತದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಯಾರಿಗ ಆನರ್ ಮಾಡ್ತಾರ ಗೊತ್ತಿಲ್ಲ, ಎಲ್ಲರೂ ಸೇರ್ಕೊಂಡ್ಬಿಟ್ಟವ್ರು ಇದಕ್ಕೆ, ಒಬ್ರು ಇಬ್ರು ಅಂತಲ್ಲ, ಎಲ್ಲರೂ ಸೇರ್ಕೊಂಡು ಎಲ್ಲ ತಪ್ಪಿಸ್ಕೊಳತ್ತಲ್ಲ, ಅವರೇ ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಭ್ರಷ್ಟಾಚಾರದ ಸುರಿಮಳೆನ ಸದ್ಯದಲ್ಲೇ ನಾವು ಬಿಡುಗಡೆ ಮಾಡ್ತೇವೆ. ಖಂಡಿತ ಬೆಲೆ ಏರಿಕೆ ವಿರೋಧಿಸಿ ಪಿಕ್ ಪಾಕೆಟರ್ಸ್ ವಿರುದ್ಧ ನಾನು ಬೊಮ್ಮಾಯಿರವರಿಗೆ ಮನವಿ ಮಾಡಿಕೊಳ್ತೇನೆ, ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ನ ಡೀಸೆಲ್ನ ಗ್ಯಾಸ್ನ ಜಾಸ್ತಿ ಮಾಡಲಿಕ್ಕೆ ಬಿಡಬಾರದು. ನೀವೇ ಸಬ್ಸಿಡಿನ ಕೊಡಬೇಕು. ಅದೇನು ಜಾಸ್ತಿ ಆಗಿದೆ, ನಿಮ್ದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ರಿ, ಅದು ಯಾವ ರೀತಿ ನೀವು ಜನಕ್ಕೆ ಅನುಕೂಲ ಮಾಡ್ತಿರೋ ಗೊತ್ತಿಲ್ಲ, ಬಹಳ ಸಂಭ್ರಮದಿಂದ ಇದ್ದೀರಿ ನೀವು. ನೀವೇ ಆ ಒಂದು ಡಿಫ್ರೆನ್ಸ್ ಏನಿದೆ, ಅವ್ರು ಅನೌನ್ಸ್ ಮಾಡಿರೋ ಡಿಫ್ರೆನ್ಸ್ ನ ನೀವೇ ಇದನ್ನ ಮಾಡಿ ತುಂಬಿ ನಮ್ಮ ಯಾವ ಜನಕ್ಕೂ ಕೂಡ ತೊಂದರೆ ಆಗದೇ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು. ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ.